ವಾಲ್ಯೂಮ್ ಸ್ಟಡಿ ಒಂದು ಚಾಪ್ಟರ್ ಹನ್ನೊಂದು ಪೇಜ್ ನಂಬರ್ ನೂರ ನಲವತ್ತು ದೈವಿಕ ಸ್ವಭಾವದಲ್ಲಿ ಮಾತ್ರವೇ ಜೀವವು ಅನಿರ್ಬಂಧಿತ ಮಿತಿ ಇಲ್ಲದ್ದಾಗಿದೆ ಮುಗಿಯದ್ದಾಗಿದೆ ಹಾಗೂ ಸದಾ ಮುಂದುವರಿಯುವುದಾಗಿದೆ ಹಾಗೂ ಪರಿಸ್ಥಿತಿಗಳಿಂದ ಉತ್ಪತ್ತಿಯಾಗಿಲ್ಲ ಅಥವಾ ನಿಯಂತ್ರಿಸಲ್ಪಟ್ಟಿಲ್ಲ ಎಂಬ ಸತ್ಯವನ್ನು ಗ್ರಹಿಸಿ ನಾವು ಅವಶ್ಯವಾಗಿ ನೋಡುವುದೆಂದರೆ ತನ್ನ ಜೀವಿಗಳ ಉಳಿವಿಗಾಗಿ ಅವನು ನಿಗದಿಪಡಿಸಿದ ಭೌತಿಕ ಕಾನೂನುಗಳು ಮತ್ತು ಸರಬರಾಜುಗಳಿಗಿಂತ ಯಹುವನೇ ಮಹೋನ್ನತನು ಎಂದು ನಾವು ನೋಡುತ್ತೇವೆ ದೈವಿಕ ಸ್ವಭಾವಕ್ಕೆ ಮಾತ್ರವೇ ಅನ್ವಯಿಸುವುದಾಗಿದ್ದು ಈ ಗುಣಧರ್ಮವು ಅಮರತ್ವವೆಂಬ ಶಬ್ದದಿಂದ ವರ್ಣಿಸಲ್ಪಟ್ಟಿದೆ ಹಿಂದಿನ ಅಧ್ಯಾಯದಲ್ಲಿ ಕಂಡುಬಂದಂತೆ ಅಮರತ್ವವು ಮರಣವಿಲ್ಲದನ್ನು ಸೂಚಿಸುತ್ತದೆ ಅದರ ಪರಿಣಾಮವಾಗಿ ಅದು ರೋಗವಾಗಲಿ ನೋವಾಗಲಿ ಇಲ್ಲಿದ್ದು ನಿಜವಾಗಿಯೂ ಅಮರತ್ವವನ್ನು ದೈವಿಕತ್ವದ ಪರ್ಯಾಯ ಪದವನ್ನಾಗಿ ಉಪಯೋಗಿಸಬಹುದು ಹೇಗೆ ಸೂರ್ಯನಿಂದ ಭೂಮಿಯು ತನ್ನ ಬೆಳಕು ಮತ್ತು ಚೈತನ್ಯವನ್ನು ಪಡ್ಕೊಳ್ಳುವಂತೆ ದೈವಿಕತೆಯಿಂದ ಅಮರ ಕಾರಂಜಿಯಿಂದ ಜೀವನದ ಎಲ್ಲ ಆಶೀರ್ವಾದಗಳು ಪ್ರತಿ ಒಳ್ಳೆಯ ಮತ್ತು ಪರಿಪೂರ್ಣ ಉಡುಗೊರೆಗಳು ಹೊರಡುತ್ತವೆ ಸೂರ್ಯನು ಭೂಮಿಗೆ ಬೆಳಕಿನ ಮಹಾ ಕಾರಂಜಿಯಾಗಿದ್ದಾನೆ ಎಲ್ಲ ವಸ್ತುಗಳನ್ನು ಪ್ರಕಾಶಿಸುತ್ತಾನೆ ಪ್ರಕಾಶ ಬೀರುವ ವಸ್ತುಗಳ ಸ್ವಭಾವಕ್ಕನುಸಾರವಾಗಿ ವಿವಿಧ ವರ್ಣಗಳನ್ನು ಬೆಳಕಿನ ವಿವಿಧ ಛಾಯೆಗಳನ್ನು ಅದು ಬೆಳಗುವ ವಸ್ತುವಿನ ಸ್ವಭಾವಕ್ಕನುಸಾರವಾಗಿ ಉತ್ಪತ್ತಿ ಮಾಡುತ್ತಾನೆ ಒಂದು ವಜ್ರದ ಮೇಲೆ ಇಟ್ಟಿಗೆ ಮೇಲೆ ವಿವಿಧ ರೀತಿಯ ಗಾಜುಗಳ ಮೇಲೆ ಪ್ರಕಾಶಿಸುವ ಸೂರ್ಯನ ಅದೇ ಬೆಳಕು ಎದ್ದು ಕಾಣುವಂತೆ ವಿವಿಧ ಪರಿಣಾಮಗಳನ್ನು ನೀಡುತ್ತದೆ ಬೆಳಕು ಒಂದೇ ಆಗಿದೆ ಆದರೆ ಅದು ಯಾವ ವಸ್ತುವಿನ ಮೇಲೆ ಪ್ರಕಾಶಿಸುತ್ತದೆಯೋ ಅವು ಅದನ್ನು ಸ್ವೀಕರಿಸಿ ಬಿತ್ತಿರಿಸುವ ಸಾಮರ್ಥ್ಯದಲ್ಲಿ ಬದಲಾವಣೆಗಳು ಕಂಡುಬರುತ್ತವೆ ಅದರಂತೆ ಜೀವದೊಂದಿಗೆ ಸಹ ಅದೆಲ್ಲವೂ ಎಂದಿಗೂ ಬರಿದಾದಾಗ ಒಂದೇ ಕಾರಂಜಿಯಿಂದ ಹರಿದು ಬರುತ್ತದೆ ಕಪ್ಪೆ ಚಿಪ್ಪಿಗೂ ಜೀವ ಉಂಟು ಆದರೆ ಅದರ ಸೂಕ್ತ ಶರೀರ ರಚನೆಯ ಕಾರಣ ಜೀವವನ್ನು ಹೆಚ್ಚು ಉಪಯೋಗಿಸಲು ಅದಕ್ಕೆ ಸಾಧ್ಯವಾಗದು ಅದರಂತೆಯೇ ಇಟ್ಟಿಯೂ ಸಹ ಸೂರ್ಯನ ಬೆಳಕನ್ನು ಹೆಚ್ಚಾಗಿ ಪ್ರತಿಫಲಿಸಲು ಸಾಧ್ಯವಿಲ್ಲ ಅದರಂತೆ ಜೀವದ ಪ್ರತಿಯೊಂದು ಉತ್ತಮ ಅಭಿವ್ಯಕ್ತಿಗಳೊಂದಿಗೆ ಮೀನು ಮತ್ತು ಕೋಳಿ ಮತ್ತು ಪಶುಗಳೊಂದಿಗೂ ಆಗುತ್ತದೆ ಸೂರ್ಯನ ಬೆಳಕಿನಡಿಯಲ್ಲಿ ವಿವಿಧ ರೀತಿಯ ಗಾಜುಗಳಿರುವಂತೆಯೇ ಈ ವಿವಿಧ ಸೃಷ್ಟಿಗಳು ಜೀವವು ಅವುಗಳ ಶರೀರ ರಚನೆಯನ್ನು ಉತ್ತೇಜಿಸುವಾಗ ಅವುಗಳು ಹೊಂದಿರುವ ವಿವಿಧ ರೀತಿಯ ಸಾವಯವ ಶಕ್ತಿಯನ್ನು ವಿವಿಧ ರೀತಿಯಲ್ಲಿ ತೋರಿಸುತ್ತದೆ ಹೊಳಪಿನ ವಜ್ರವು ಬೆಳಕಿಗೆ ಎಷ್ಟರ ಮಟ್ಟಿಗೆ ಹೊಂದಿಕೊಂಡಿರುತ್ತದೆಂದರೆ ಅದನ್ನು ತನ್ನಲ್ಲಿಯೇ ಬೆಳಕನ್ನು ಒದಗಿಸಿಕೊಂಡಿದೆಯೇನೋ ಎಂಬಂತೆ ಕಂಡುಬರುತ್ತದೆ ತಾನೇ ಸೂರ್ಯನ ಸಣ್ಣ ಸೂಕ್ಷ್ಮಕಾರವೋ ಎನ್ನುವಷ್ಟರ ಮಟ್ಟಿಗೆ ಅದು ಕಂಡುಬರುತ್ತದೆ ಅದರಂತೆಯೇ ಮಾನವನು ದೇವರ ಸೃಷ್ಟಿಗಳಲ್ಲಿ ಒಂದು ಅತ್ಯುತ್ತಮ ರಚನೆ ಮತ್ತು ದೇವದೂತರುಗಳಿಗಿಂತ ಸ್ವಲ್ಪವೇ ಕಡಿಮೆಯಾಗಿ ಸೃಷ್ಟಿಸಲ್ಪಟ್ಟನು ಅವನು ಎಷ್ಟೋ ಭವ್ಯವಾಗಿ ರೂಪುಗೊಂಡನು ಎಂದರೆ ದೇವರು ಒದಗಿಸಿರುವ ಸಾಧನಗಳ ಬಳಕೆಯಿಂದ ಜೀವನವನ್ನು ಸ್ವೀಕರಿಸಲು ಮತ್ತು ಉಳಿಸಿಕೊಳ್ಳಲು ಹಾಗೂ ಎಂದೂ ನಿಶ್ಚಯಗೊಳ್ಳಬೇಕಾಗಿರುವುದಿಲ್ಲ ಆ ರೀತಿಯಲ್ಲಿ ಆ ಹಮ್ಮನ್ನು ಬಿದ್ದು ಹೋಗುವ ಮುನ್ನ ಈ ಭೂಲೋಕದ ಯಾವುದೇ ಸೃಷ್ಟಿಗಿಂತ ಇತರ ಯಾವುದೇ ದೈಹಿಕ ಜೀವಿಗಳಿಗಿಂತ ಭವ್ಯವಾಗಿರುವುದಕ್ಕೆ ಅಳವಡಿಸಲಾಗಿರುವ ಜೀವನ ತತ್ವದಲ್ಲಿ ಯಾವುದೇ ವ್ಯತ್ಯಾಸ ಕಾರಣದಿಂದಲ್ಲ ಆದರೆ ಭವ್ಯವಾದ ಶರೀರ ರಚನೆಯಿಂದಾಗಿ ಸೃಷ್ಟಿಸಲ್ಪಟ್ಟನು ವಜ್ರವು ಸೂರ್ಯನ ಬೆಳಕು ಬಿದ್ದಾಗಲೇ ಹೊಳೆಯುವುದನ್ನು ಹೊರತುಪಡಿಸಿ ಯಾವುದೇ ಬೆಳಕನ್ನು ಪ್ರತಿಫಲ ಪ್ರತಿಫಲನಗೊಳಿಸುವುದಿಲ್ಲ ಎಂಬುದನ್ನು ನಾವು ನೆನಪಿನಲ್ಲಿಟ್ಟುಕೊಳ್ಳೋಣ ಅದರಂತೆ ಮಾನವನು ತನ್ನ ಮಾತ್ರ ಜೀವವನ್ನು ಹೊಂದಿಕೊಂಡು ಆನಂದಿಸುವನು ಜೀವಕ್ಕೆ ಬೇಕಾದದ್ದು ಪೂರೈಕೆಯು ಮುಂದುವರೆದರೆ ಮಾತ್ರ ಮಾನವನಲ್ಲಿ ಅಂತರಂಗವಾದ ಜೀವ ಇಲ್ಲ ಹೇಗೆ ವಜ್ರವು ಬೆಳಕಿನ ಬುಗ್ಗೆಯಾಗಿರುವುದಿಲ್ಲವೋ ಅಂತೆಯೇ ಮಾನವನಲ್ಲಿ ಜೀವದ ಬುಗ್ಗೆ ಇರುವುದಿಲ್ಲ ನಮಗಿರುವ ಪ್ರಬಲವಾದ ಸಾಕ್ಷ್ಯಂದರೆ ನಮ್ಮಲ್ಲಿ ಮುಗಿದು ಹೋಗದ ಜೀವದ ಸರಬರಾಜಿಲ್ಲ ಅಥವಾ ಮತ್ತೊಂದು ಮಾತಿನಲ್ಲಿ ಹೇಳುವುದಾದರೆ ಮರಣವು ಪ್ರವೇಶಿಸಿ ನಮ್ಮ ಸಂತತಿಯ ಮೇಲೆ ಸಾಗಿ ಬರುವುದರಿಂದ ನಾವು ಅಮರರಲ್ಲ ದೇವರಿ ವಾಕ್ಯವನ್ನು ಆಶೀರ್ವದಿಸಲಿ ಆ ಮೀನ್